ಈಗಲೇ ತಾಳಿ ಕಟ್ಟಿ ನಿಮ್ಮ ತಾಡಬೇಕು ಅನ್ನಿಸ್ತದ. ಆದ್ರೆ ವಿತ್ ಯೋರ್ ಪರ್ಮಿಷನ್ ನಿಮ್ಮನ್ನು ಮುತ್ಕೊಡ್ಲ. ಯಾಕೆ ಒದ್ದಾಡ್ತಿದ್ಯಾ? ನಿಮ್ಮ ಮನೆಯವ್ರು ಬರ್ತಾರೆ ಅಂತಾರ? ಎಲ್ಲ ಕಡೆ ನೋಡ್ಕೊಂಡೆ ಬಂದೆ, ಯಾರು ಇಲ್ಲ. ನಾನು ಇಲ್ಲಿದ್ದೀನಿ. ಮಸ್ತಕೆ ಅಗ್ನಿ ಯಸ್ಯ ಸ ಏವ ಅಸ್ತಿ ಬ್ರಹ್ಮ ಪರಮಮ ತ್ವಮೇವ ಇತಿ ದೇವಾ ಜಯಿದಾನಿಮ ಜಯತು ಸರ್ವನಂ ತದ್ ಸರ್ವಸ್ವ ಸಂಬಂಧ ಸನಮತಿ ತನ ಮನ ಚಿತಾತಿ ಅಸುರಂ ಸರ್ವ ಚತುರಾಂ ಭೀಮ ತ್ವಮ ರಕ್ಷ ತಮ ರಕ್ತ ಅರ್ಥ ತದ ಹಿಮಾ ನೀನು ಅಲ್ಲಿ. ಅದು ಗೌರಿ. ನಾಗೇಂದ್ರ ಹರಾಯ ತ್ರಿಲೋಚನಾಯ ಭಸ್ಮಾನಗರಾಯ ಮಹೇಶ್ವರಾಯ ನಿತ್ಯಾಯ ಶುದ್ಧಾಯ ದಿಗಂಬರಾಯ ತಸ್ಮೈ ನಕಾರಾಯ ನಮೋ ಶಿವಾಯ ತಸ್ಮೈ ನಕಾರಾಯ ನಮೋ ಶಿವಾಯ ನಮೋ ಶಿವಾಯ. ಅದು ಗೊತ್ತಿಲ್ಲದೆ ನನಗ್ ಗೊತ್ತು. ಹಿಮಾ, ಅದು ನಾನು ನೀನು ಅನ್ಕೊಂಡು ಕನ್ಫ್ಯೂಸ್ ಆಗ್ಬಿಟ್ಯಾ? ನೀನು ನಾನು ಅನ್ಕೊಂಡು ಹೋಗಿ ಗೌರಿನ ತಪ್ಕೊಂಡ್ಬಿಟ್ಯಾ? ಅಲ್ಲ ರೀ, ನೀವಾದ್ರೂ ಹೇಳದ್ ಬೇಡವಾ? ಹೇಳಕ್ ನೀನ್ ಬಿಟ್ರೆ ತಾನೆ ತಪ್ಪು ನಂದೇ. ಬಿಡೋ, ಮೊದ್ಲು ನನ್ನನ್ ಮದ್ವೆ ಹೆಣ್ಣಿನ ತರ ರೆಡಿ ಮಾಡು ಅಂದೆ, ಆಮೇಲೆ ನೀನು ರೆಡಿ ಆಗು, ನಿನ್ನ ನೋಡ್ಕೊಂಡು ನಾನು ರೆಡಿ ಆಗ್ತೀನಿ ಅಂದೆ. ನೀಟಾಗಿ ರೆಡಿ ಆಗಿ ಅಮ್ಮಂಗೆ ತೋರಿಸ್ಕೊಂಡು ಬರೋಷ್ಟರಲ್ಲಿ ಈ ಅನಾಹುತನಾ? ನಾನು ಬರೋದು ಇನ್ನು 5 ನಿಮಿಷ ತಡ ಆಗಿದ್ದಿದ್ರೆ ಗತಿ ಏನೋ. ಐ'ಮ್ ಸಾರಿ ಹಿಮಾ. I'm really sorry. Sorry ಹೇಳಬೇಕಾಗಿರೋದು ನನಗಲ್ಲ, ಗೌರಿಗೆ. Sorry ಗೌರಿ ಅವರೇ, ನನ್ನ ಕಡೆಯಿಂದನೂ ಸಾರಿ ತಗೊಂಡ್ಬಿಡು ಗೌರಿ. ಮಹಿ ಅಂತವನಲ್ಲ ಅವನು ಇನ್ನೊಂದು ಹೆಣ್ ಕಡೆ ಕಣ್ಣೆತ್ತು ನೋಡಲ್ಲ. ಪಾಲಿಗೆ ನಾನೇ ಜಗತ್ತು. ನನ್ನ ಪಕ್ಕದಲ್ಲಿ ಸಿನಿಮಾ ಹೀರೋಯಿನ್ ತಂದು ನಿಲ್ಲಿಸಿದ್ರು, ಅವ್ನು ನೋಡೋದು ನನ್ನನ್ನೇ ಅಲ್ವೇನೋ. Thank you.
ಇದೇನಿದು ಇಷ್ಟೊಂದು ಹರಕೆ ಕಾಸು ಕಟ್ಟಿದೆ ಅತ್ತೆ ಏನಾದರೂ ಕಟ್ಟಿರಬೇಕಾ ಇಷ್ಟೊಂದು ಇಲ್ಲ ಹಾಗೇನಾದರೂ ಇದ್ದಿದ್ರೆ ನನಗೆ ಹೇಳಿರೋರು ಅತ್ತೆ ಏನಮ್ಮ ಒಂದು ನಿಮಿಷ ಇಲ್ಲಿ ಬರ್ತೀರಾ ಅತ್ತೆ ಇಲ್ಲಿ ನೋಡಿ ಇಷ್ಟೊಂದು ಹರಕೆ ಕಾಸು ನೀವು ಕಟ್ಟಿದ್ರ ಅತ್ತೆ ಓಹೋಹೋ ಇದೇನು ಇಷ್ಟೊಂದು ಇದೆಯಲ್ಲ ನಾನು ಯಾಕೆ ಕಟ್ಟಲಿ ಮಧುರ ಆ ಕಮಲಿ ಕಟ್ಟಿರ್ತಾಳೆ ಅನ್ಸುತ್ತೆ ಕೇಳೋಣ ಇರು ಕಮಲಿ ಏ ಕಮಲಿ ಬಂದೆ ಅತ್ತೆ ಬಾಯಿಲಿ ಈ ಹರಕೆ ಕಾಸು ನಾನೇನು ಕಟ್ಟಿದೇನೆ ಹರಕೆ ಕಾಸಾ ಇಲ್ಲ ಅತ್ತೆ ನಾನು ಕಟ್ಟಿಲ್ಲ ಹೌದಾ ಮಧುರ ಎಲ್ಲ ಬಿಟ್ಟು ನೋಡು ಅದೇನಿದೆ ಅಂತ ಮಹೇಶನ ನನ್ನಿಂದ ದೂರ ಮಾಡಬೇಡ ದೇವ್ರೆ ಮಹೇಶನ ನನ್ನಿಂದ ದೂರ ಮಾಡಬೇಡ ದೇವ್ರೆ ಮಹೇಶನ ನನ್ನಿಂದ ದೂರ ಮಾಡಬೇಡ ದೇವ್ರೆ ಮಹೇಶನ ನನ್ನಿಂದ ದೂರ ಮಾಡಬೇಡ ಇದು ಅದೇನೆ ಇದು ಇದೆಲ್ಲ ಗೌರಿ ಕೈ ಬರಹನೆ ಹೌದು ಅಕ್ಕ ಇದು ಕೂಡ ಅದೇ ಹೌದು ಇದು ಅಷ್ಟೇ ಇದೆಲ್ಲಾನು ಅಷ್ಟೇ ಪ್ರತಿಯೊಂದರಲ್ಲು ದೇವ್ರೆ ಮಹೇಶನ ನನ್ನಿಂದ ದೂರ ಮಾಡಬೇಡ ಅಂತಾನೆ ಇದೆ ಏನ್ ಹಾಗಂದ್ರೆ ಹಾಗಾಗಬಾರದು ಅನ್ನೋ ಕಾರಣಕ್ಕೆ ದಿನ ಈ ರೀತಿ ಬರೆದು ದೇವ್ರ ಹತ್ರ ಕಟ್ತಾ ಇದ್ಲ ಹಾಗಾದ್ರೆ ನಮ್ ಗೌರಿ ಹಾಗಾದ್ರೆ ನಮ್ ಗೌರಿ ಗೌರಿ ಮಹೇಶ ಜೊತೆಗಿಲ್ವಾ ಏನತ್ತೆ ಇದೆಲ್ಲ ದೊಡ್ಡ ಮುಂಡೆ ಬಾ ನೀವ್ ಯಾಕ್ರೆ ಇಷ್ಟಕ್ಕೆ ಗಾಬರಿ ಆಗ್ತೀರಾ ಇದು ಗೌರಿ ಈ ಕಟ್ಟಿಟ್ಟಿರೋದಲ್ಲ ನನ್ನ ದೊರೆ ಡಾಕ್ಟರ್ ಓದ್ಬೇಕು ಅಂತ ಪ್ಯಾಟೆಗೆ ಹೋಗಿದ್ನಲ್ಲ ಆಗ ಬರ್ದಿಟ್ಟಿರೋದು ದೇವ್ರೇ ನನ್ ಗಂಡನ ನನ್ನಿಂದ ದೂರ ಮಾಡ್ಬೇಡಪ್ಪ ಅಂತ ಪ್ರತಿ ಹೆಣ್ಣು ಕೇಳ್ಕೋಬೇಕಂತೆ ಅಲ್ವೇನೆ ಅದಕ್ಕೆ ದೇವ್ರು ಫಲ ಕೊಟ್ಟಿದ್ದು ಆಯ್ತು ಆ ಅವಳ ಆಸೆ ಈಡೇರಿಸಿದ್ದು ಆಯ್ತು ಅದಕ್ಕೆ ತಾನೇ ಸಂಸಾರ ಶುರು ಆಗಿದ್ದು ಗಂಡ ಹೆಂಡತಿ ಇಬ್ರು ಊರು ಸುತ್ತಿದ್ದು ಈಗ ಜೋಡಿ ಹಕ್ಕಿಗಳ ತರ ಒಟ್ಟಿಗೆ ಇರೋದು ಅವಳ ಆಸೆ ತೀರೋದ ಮೇಲೂ ಆ ಹರಕೆ ಕಾಸನ್ನ ಇಲ್ಲೇ ಕಟ್ಟಿಟ್ಟಿದ್ದಾಳೆ ದಡ್ಡಿಯವಳು ಕಮಲಿ ನೀನು ಈ ಚೀಟಿಗಳನ್ನೆಲ್ಲ ತಗೊಂಡೋಗಿ ಹೊಲೆಗೆ ಹಾಕು ಹರಕೆ ಕಾಸು ಇದೆಯಲ್ಲ ಅದೆಲ್ಲ ದೇವ್ರ ಹುಂಡಿಗೆ ಹಾಕಮ್ಮ ಏನು ಆಗಲ್ಲ ಒಟ್ಟಿನಲ್ಲಿ ನನ್ನ ದೊರೆನ ಕಂಡ್ರೆ ಗೌರಿಗೆ ಪ್ರಾಣ ಪ್ರಾಣ ಮುಂಡೆದಕ್ಕೆ ಏನು ಗಾಬರಿ ಆಗ್ಬೇಡಿ Thank you.
ಗೌರಿ ಇದು ಅದು ನಾನು ಯಾವಾಗಲೂ ನನ್ನ ಕತ್ತಲೇ ಇರಲಿ ಅದು ನಿನ್ನ ಕತ್ತಲೇ ಇದ್ರೆ ನಾನು ಯಾವಾಗಲೂ ನಿನ್ನ ಜೊತೆ ಇರ್ತೀನಿ ಅಂತ ಏನ್ ನೋಡ್ತಿದ್ಯಾ ಗೌರಿ ನನ್ನ ಮಹಿ ಪ್ರೀತಿ ಶುರುವಾಗಕ್ಕೆ ಈ ಡಾಲರೇ ಕಾರಣ ಇದು ನನ್ನ ಜೊತೆಲಿ ಇದ್ರೆ ನನ್ನ ಮಹಿನೇ ನನ್ನ ಪಕ್ಕದಲ್ಲಿ ಇದ್ದ ಹಾಗೆ ಗೊತ್ತಾ ಈ ಡಾಲರ್ ಹಾಕೊಂಡಿರೋ ಹುಡುಗನೇ ನಾನು ಪ್ರೀತಿಸ್ತೀನಿ ಅವನೇ ನನ್ನ ಕನಸಿನ ರಾಜಕುಮಾರ ಅಂತ ಬಯಸಿದೋಳು ನಾನು ಮಹಿ ಸಿಕ್ಬಿಟ್ಟ ಗೌರಿ ಇದು ನಿನ್ನ ಕೈಗೆ ಮೊದಲು ನಾನು ನೋಡಿದೆ ಆಮೇಲೆ ಇದರ ಚಿತ್ರ ಬರೆದಿಟ್ಕೊಂಡು ಕಾದೆ ಜೊತೆಲೇ ಇರೋ ಮಹಿ ಎದೆ ಮೇಲೆ ಈ ಡಾಲರ್ ಇದೆ ಅಂತ ನನಗೆ ಗೊತ್ತೇ ಆಗಲಿಲ್ಲ ನೋಡು ಗೊತ್ತಾಗಿದ್ದ ದಿನ ಮಾತ್ರ ನಾನು ಮರೆಯೋಕಾಗಲ್ಲ ಅಲ್ಲಿಂದ ಶುರುವಾದ ಪ್ರೀತಿ ನಮ್ಮ ಜೊತೆಲೇ ಹೆಜ್ಜೆ ಇಟ್ಕೊಂಡು ಬರ್ತಿದ್ರು ಸೇರ್ಕೊಳ್ಳಕ್ಕೆ ಸ್ವಲ್ಪ ಟೈಮ್ ತಗೊಂಡ್ಬಿಡ್ತು ಆಮೇಲೆ ನಿನ್ನ ಮನೆಗೆ ಬಂದಾಗ ಮಾತಿಗೆ ಎರಡು ಸತಿ ಮಹಿ ಮಹಿ ಅಂತ ಇರ್ತೀಯ ಅವನೇ ನಿನ್ನ ಪ್ರೇಮಿ ಇರ್ಬೋದೇನೋ ನೋಡು ಅಂದ್ಯಲ್ಲ ಅಲ್ಲಿಂದಾನೆ ಮಹಿನೇ ನನ್ನ ಪ್ರೇಮಿ ಅಂತ ಫಿಕ್ಸ್ ಆಗಕ್ಕೆ ಶುರು ಆದೆ ಅಲ್ಲಿಂದಾನೆ ಮಹಿನೇ ನನ್ನ ಪ್ರೇಮಿ ಅಂತ ಫಿಕ್ಸ್ ಆಗಕ್ಕೆ ಶುರು ಆದೆ ಇಷ್ಟೆಲ್ಲ ಆದ್ಮೇಲೆ ಮಹಿ ನನಗೆ ಐ ಲವ್ ಯು ಹೇಳ್ದ ನಮ್ಮಿಬ್ರು ಲವ್ ಸ್ಟೋರಿಲಿ ಪಾಪ ಕಿಶೋರಣ್ಣ ಎಷ್ಟು ಹೆಲ್ಪ್ ಮಾಡಿದಾನೆ ಗೊತ್ತಾ ಅಂದ್ರೆ ಈ ವಿಷಯ ಕಿಶೋರಣ್ಣಂಗೂ ಗೊತ್ತಾ ಹೌದು ಮತ್ತೆ ಮಹಿ ಕಾಲ್ ಪಿಕ್ ಮಾಡದೇ ಇದ್ದಾಗೆಲ್ಲ ನಾನು ಕಾಲ್ ಮಾಡಿದೆ ಕಿಶೋರಣ್ಣಂಗೆ ನನ್ನ ಮಹಿ ಪ್ರೀತಿ ಮಧ್ಯ ಇರೋ ಎರಡು ಪ್ರೀತಿ ಪಾತ್ರಗಳಂದ್ರೆ ಒಂದು ನೀನು ಇನ್ನೊಂದು ಕಿಶೋರಣ್ಣ ಕಿಶೋರಣ್ಣ ಇರೋದು ಮಹಿ ಇರೋ ಹಾಸ್ಟೆಲಲ್ಲೇ ಅಲ್ವಾ ಅದಕ್ಕೆ ನಮ್ಮ ಪ್ರೀತಿಲಿ ಅವನದು ಒಂದು ಮುಖ್ಯವಾದ ಪಾತ್ರ ಮೊನ್ಮೊನ್ನೆ ಮಹಿ ಡಾಲರ್ನ ಕಳ್ಕೊಂಡು ಬಂದಿದ್ದ ಗೊತ್ತಾ ಆಮೇಲೆ ನಾನು ಸರಿಗೆ ಬೈದೆ ಅದಾದ್ಮೇಲೆ ಅವನ್ ಹೋಗಿ ಇದನ್ನ ಹುಡ್ಕೊಂಡು ತಗೊಂಡ್ ಬಂದ ಗೌರಿನ ಬಸ್ ಸ್ಟಾಪ್ ತನಕ ಡ್ರಾಪ್ ಮಾಡ್ಬಲ್ಲ ಏನ್ ಹೇಳ್ತಿದ್ಯಾ ಮಹಿ ಡ್ಯಾಡಿನ ಹೇಳಿದ್ದು ಅಯ್ಯೋ ಡ್ಯಾಡಿಗೆ ನಾನು ಆಗ್ಲೇ ಹೇಳಾಗಿದೆ ಗೌರಿ ಇವತ್ತು ಇಲ್ಲೇ ಇರ್ತಾಳೆ ಸರಿ ಶಾಪಿಂಗ್ ಹೊರಡ್ಬೇಕು ಅಂತ ಹೇಳಿದ್ಯಲ್ಲ ಬಾ ಹೊರಡೋಣ ಹಾ ಹೊರಡೋಣ ಮೂರು ಜನ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬರೋಣ ರೆಡಿ ಆಗು ಗೌರಿ ನಾನು ಬರ್ತಾ ಇಲ್ಲ ನಂಗೆ ತುಂಬಾ ಹೊತ್ತಿದೆ ಮಲ್ಕೋತೀನಿ ಸರಿ ರೆಸ್ಟ್ ತಗೋ ನಾವಿಬ್ರು ಹೋಗ್ಬಿಟ್ಟು ಬರ್ತೀವಿ ಬಾಯ್ ಕಿಶೋರಣ್ಣ ನೀನು ಹೀಗೆ ಮಾಡಬಾರ್ದಾಗಿತ್ತು ನನ್ನ ಗಂಡನ ಬಗ್ಗೆ ಎಲ್ಲ ವಿಷಯ ಗೊತ್ತಿತ್ತು ನಿನ್ನ ವಿಷಯ ಮುಚ್ಚಿಡಬಾರ್ದಾಗಿತ್ತು ಮುಚ್ಚಿಡಬಾರ್ದಾಗಿತ್ತು ಭಾಗ್ಯ ಮನ್ಮಥ ಅವನ ಜಗತ್ತಲ್ಲಿ ಯಾರು ನೋಡೇ ಇಲ್ಲ ನನಗಂತೂ ಅವನು ನನ್ನ ಗಂಡನ ರೂಪ ಉಬ್ಸೋದ್ರಲ್ಲಿ ನಿನ್ನ ಬಿಟ್ರೆ ಯಾರು ಇಲ್ಲ ನೋಡಿ ದೇವಸ್ಥಾನಕ್ಕೆ ಇರ್ರಿ ಏನು ಹೇಳಲ್ವಾ ಏನು ಹೇಳ್ಬೇಕಿತ್ತು ಅದನ್ನು ನಾನೇ ಹೇಳ್ಬೇಕಾ ನಾ ಹೇಗೆ ಕಾಣಿಸ್ತಾ ಇದ್ದೀನಿ ಗೊಂಬೆ ತರ ಕಾಣ್ತಿದೆ ಇದು ಸ್ವಲ್ಪ ಜಾಸ್ತಿ ಆಗ್ಲಿಲ್ವಾ ನೀ ನಂದ ಎಷ್ಟು ಹೋಗ್ರಿ ಭಾಗ್ಯ ಇಬ್ರು ಇವತ್ತು ಮಹೇಶ ಗೌರಿ ತರ ಕಾಣ್ತಿಲ್ವಾ ಆ ಹೋಲ್ಕೆ ಬೇಕಾ ಅಲ್ಲ ಮಹೇಶ ಗೌರಿ ವಯಸ್ಸಿಗೆ ಇಳಿದು
ಇವತ್ತಿನ ದಿನ ನಾವಿಬ್ರು ಕಳೆದು ಬಿಡೋಣ ಏನಂತೀಯ ನಮ್ಮಷ್ಟು ವಯಸ್ಸಾದ್ಮೇಲೂ ನಮ್ಮ ಅಳಿಯ ಮಗಳು ಇಬ್ರು ನಮ್ಮಷ್ಟೇ ಸಂತೋಷವಾಗಿರ್ಲಿ ಅಂತ ಆ ದೇವರಲ್ಲಿ ಬೇಡ್ಕೊಳ್ಳೋಣ ಅಂತೀನಿ ಅವ್ರು ಬಿಡೆ ಎಲ್ಲಾ ತೊಂದರೆಗಳನ್ನು ದಾಟಾಗಿದೆ ಈಗ ಒಬ್ಬರನ್ನೊಬ್ಬರು ಒಂದು ಕ್ಷಣಾನು ಬಿಟ್ಟಿರೋಕೆ ಒದ್ದಾಡ್ತಾರೆ ಹೇಗೆ ಹಾಗೆ ಅಂದ್ರೆ ಹೀಗೆ ಹಣೆ ಮೇಲಿರೋ ಕುಂಕುಮದಷ್ಟು ಹತ್ರ ಕಣ್ಣಲ್ಲಿರೋ ಕಾಡಿಗೆಷ್ಟು ಆಪ್ತ ಆಮೇಲೆ ಆ ಬನ್ನಿ ಬನ್ನಿ ದೇವಸ್ಥಾನಕ್ಕೆ ಹೋಗೋಣ ಅಲ್ಲ ಕಣೆ ನನ್ನ ವರ್ಣೆ ಮುಗಿದಿಲ್ಲ ಇನ್ನು ಆಯ್ತು ದಾರಿಲಿ ಹೇಳ್ಕೊಂಡು ಹೋಗಿ ಬನ್ನಿ ಭಾಗ್ಯ ಗೌರಮ್ಮ ನೀನ್ ಚೆನ್ನಾಗಿರ್ಬೇಕು ಅಂತ ನಾನು ಎಷ್ಟು ಕನ್ಸ್ ಕಂಡಿದ್ದೆ ಗೊತ್ತಾ ತಂಗಿಯಮ್ಮ ನನಗೆ ಈಗ ಸಮಾಧಾನ ಆಗ್ತಾ ಇದೆ ಅಂತೂ ನೀನ್ ಇವಾಗ ತುಂಬಾ ಸಂತೋಷದಿಂದ ಇದೀಯಾ ಅಲ್ವಾ ಇತ್ತೀಚೆಗೆ ಮಹೇಶನ್ ತಡೆಯೋಕೆ ಆಗ್ತಿಲ್ಲ ಗೊತ್ತಾ ಮಾತೆತ್ತಿದ್ರೆ ನಿನ್ನೂರು ಮಾತೆತ್ತಿದ್ರೆ ನಿನ್ನ ವಿಷಯ ಅಬ್ಬಬ್ಬಾ ಈಗ ನೋಡು ನೀನ್ ಇಲ್ದೆ ಬೇಜಾರು ಅಂತ ನಿನ್ನನ್ನು ಕರ್ಕೊಂಡೆ ಬಂದ್ಬಿಟ್ಟಿದ್ದಾನೆ ಯಾಕಣ್ಣ ಹಾಳು ಮಾಡೋ ನಿನ್ನ ಮನಸ್ಸನ್ನ ಬದಲಾಯಿಸ್ಬಿಟ್ಯಾ ನಾನಾ